ಹೇಳ್ತಾರೆ, 20 ವರ್ಷದಲ್ಲಿದ್ದ ಇರೋನು ಕಮ್ಯುನಿಸ್ಟ್ ಆಗದೆ ಹೋದರೆ ಅವನಿಗೆ ಹೃದಯ ಇಲ್ಲ, 30 ಆದರೂ ಕಮ್ಯುನಿಸ್ಟ್ ಆಗಿ ಉಳಿದ್ರೆ ತಲೆ ಇಲ್ಲ. ಫಸ್ಟ್ ಇಯರ್ ಬಿ ಎನಲ್ಲಿದ್ದಾಗ ಸಿಲಿಗುರಿ ತನಕ ಹುಡುಕೊಂಡೋಗಿದೆ ಯಾರು, ಕನು ಸನ್ಯಾಲ್ ಆ್ಯಂಡ್ ಚಾರು ಮಜುಮ್ದಾರ್, ನಕ್ಸಲೈಟ್ ಲೀಡರ್ಸ್ ಅವರು. ಮೂತಿಗಳು ನೋಡಿ ಅವರಿಗೆ ಸರಿಯಾದ ಪಾಸು ಮಾಡೋಕ್ಕೆ ಯೋಗ್ಯತೆ ಇಲ್ಲದೆ ಅವರೆಲ್ಲ ಆ ಕಾಲದಲ್ಲಿ ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಕೆಲವು ಪೊಲೀಸ್ ಆಫೀಸರ್ಸ್ ನೋಡಿದ್ರೆ ನೋಡಿದ ತಕ್ಷಣ ದುಡ್ಡು ಅಂತ ಗೊತ್ತಾಗುತ್ತೆ. ನಾನು ಮೂಲತಃ ಹಾಸನದವನು, ಹುಟ್ಟಿದ್ದು ಬೆಳೆದಿದ್ದು ಅಲ್ಲಿ ಸೆಂಟ್ ಜೋಸೆಫ್ ಸ್ಕೂಲಲ್ಲೇ ಓದು, ಎಲ್ಲ ಅಲ್ಲೇ ವಿದ್ಯಾಭ್ಯಾಸ ಎಲ್ಲ ಅಲ್ಲಿ. ನಮ್ಮ ತಂದೆ ಸೈಕಲ್ ಶಾಪು ಮತ್ತು ರೈತರು, ಸೊ ಸಾಮಾನ್ಯ ಇವರು ಕುಟುಂಬ ಅನು ಒಂಥರ ಮೀಡಿಯಂ ಅನುಕೂಲಸ್ಥರು ಅಂತ ಒಂದು ಕುಟುಂಬ. ಆದರೆ ನನಗೆ ಎಸ್ ಎಲ್ ಸಿಗೆ ಬರೋದ್ರೊಳಗಾಗಲೇ ನನಗೆ ಸಾಹಿತ್ಯದಲ್ಲಿ ಒಲವು ನಮ್ಮ ತಾಯಿ ಕಡೆಯಿಂದ ಬಂದಿತ್ತು. ಆಗಲೇ ಅಷ್ಟೊತ್ತಿಗೆ 6ನೇ ಕ್ಲಾಸ್ಗೆ ನಾನು ನಾವೆಲ್ ಓದೋಕ್ಕೆ ಶುರು ಮಾಡಿದ್ದೆ. ಅದು ನಮ್ಮ ತಾಯಿಯವ್ರದೇ ಪ್ರೇರಣೆ. ಅಲ್ಲಿಂದ ಬಂದಾದಮೇಲೆ ನಾನು ಎಸ್ ಎಲ್ ಸಿಲಿದ್ದಾಗ ಕನ್ನಡ ಸಂಘಕ್ಕೆ ಸೇರಿಕೊಂಡೆ, ಜಿಲ್ಲಾ ಕನ್ನಡ ಸಂಘ. ವಾಲಂಟಿಯರಾಗಿ ಓಡಾಡ್ತಾ ಇದ್ದೆ. ಅದೊಂಥರ ಸಾರ್ವಜನಿಕ ಬದುಕು ಅಲ್ಲಿಂದಲೇ ಸ್ಟಾರ್ಟ್ ಆಯಿತು. ನೆಕ್ಸ್ಟು ಪಿ ಯು ಸಿನಲ್ಲಿದ್ದಾಗ ಎಸ್ ಎಫ್ ಐ. ಎಲ್ಲ ಮನುಷ್ಯನೂ ಚಿಕ್ಕ ವಯಸ್ಸಲ್ಲಿ ಕಮ್ಯುನಿಸ್ಟ್ ಆಗಿರ್ತಾನೆ, ನಾನು ಕೂಡ ಕಮ್ಯುನಿಸ್ಟ್ ಆಗಿದ್ದೆ. ಅಂದರೆ ಹೇಳ್ತಾರೆ 20 ವರ್ಷದಲ್ಲಿದ್ದ ಇರೋನು ಕಮ್ಯುನಿಸ್ಟ್ ಆಗದೆ ಹೋದರೆ ಅವನಿಗೆ ಹೃದಯ ಇಲ್ಲ, 30 ಆದರೂ ಕಮ್ಯುನಿಸ್ಟ್ ಆಗಿ ಉಳಿದ್ರೆ ತಲೆ ಇಲ್ಲ ಅಂತ. ಇಲ್ಲಿ ನಮ್ದು ಆ ಥರದ್ದು. ಆವಾಗೇನಾಯಿತು, ಎಲ್ಲ ನಮ್ಮ ಯಂಗ್ಸ್ಟರ್ಸ್ ಕೆಲವರು ಇದ್ರಲ್ಲ, ಅವರ ಸೆಳೆತಕ್ಕೆ ಸಿಗದೆ ನಾನು ಸೈದ್ಧಾಂತಿಕವಾಗಿ ಕಮ್ಯುನಿಸ್ಟ್ ತತ್ವಧಾರಿನ ಒಪ್ಪಿದವನು. ಹೌದು, ಕ್ರಾಂತಿ ಅಂದರೆ ನಿಜವಾದ ಕ್ರಾಂತಿ. ಸುಮಾರು ಜನ ನಕ್ಸಲೈಟ್ಸ್ ಎಲ್ಲ ಯಾರ್ಯಾರು ಹತ್ತಿರ ಆದರೂ ಅವರೆಲ್ಲ ನನ್ನ ಸ್ನೇಹ ವಲಯದಲ್ಲಿ ಇದ್ದಂಥವ್ರೇ, ಸಾಕೇತ್ ರಾಜನಿಂದ ಹಿಡಿದು ಅವರೆಲ್ಲ ನಮಗೆ ಇವರು. ಆಮೇಲೆ ಪುಲ್ಪಳ್ಳಿ ಕುಮಾರಿ ಅಜಿತ ಇವರೆಲ್ಲ ನಾನು ಹೋಗಿ ಮೀಟ್ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ನನ್ನ 3 ಜನ ಗೆಳೆಯರಿದ್ದರು, ಪ್ರಸನ್ನ ಮತ್ತು ಧನರಾಜ್ ಅಂತ, ಅವರಿಬ್ಬರು ಎಂ ಎ ಮಾಡಿದರು. ಆದರೆ ಎಲ್ಲ ಸಿದ್ಧಾಂತದಲ್ಲಿ ಬಹಳ ಇದು. ಆವಾಗ ನಾನು ಫಸ್ಟ್ ಇಯರ್ ಬಿ ಎನಲ್ಲಿದ್ದಾಗ ಸಿಲಿಗುರಿ ತನಕ ಹುಡುಕೊಂಡೋಗಿದ್ದೆ ಯಾರು, ಕನು ಸನ್ಯಾಲ್ ಆ್ಯಂಡ್ ಚಾರು ಮಜುಮ್ದಾರ್, ನಕ್ಸಲೈಟ್ ಲೀಡರ್ಸ್ ಅವರು. ಅವ್ರನ್ನ ನೋಡಬೇಕು ಅಂತ ಹೇಳಿ ನಾವು ಹೋಗ್ಬಿಟ್ಟಿದ್ದೋ. ಅಂದರೆ ಅವ್ರು ಸಿಗಲಿಲ್ಲ ನಮಗೆ. ಅಲ್ಲಿಂದ ಕಮ್ಯುನಿಸ್ಟ್ ಲಿಟ್ರೇಚರ್ ಎಲ್ಲ ತಗೊಂಡು ಬಂದು ಮಾವತ್ ಸೇತುಂಗನ ಅನೇಕ ರೆಡ್ ಬುಕ್ ಇಂಥವೆಲ್ಲ ನನ್ನ ಸಂಗ್ರಹದಲ್ಲಿತ್ತು. ಆವಾಗ ಓದ್ತಾ ಇದ್ದೆ ನಾನು. ಆ ಥರದ ಗೆಳೆಯರಲ್ಲಿ ನನಗೆ ಸಿಕ್ಕರು. ಸೈದ್ಧಾಂತಿಕವಾಗಿ ಸಮಾಜ ಸಮತಾವಾದ ಅಂದರೆ ಏನು, ನನ್ನ ಅತ್ಯಂತ ಪ್ರಿಯವಾದಂಥ ಗುರುಗಳು ಅಂತಂದರೆ ಕಾರ್ಲ್ ಮಾರ್ಕ್ಸ್ ಆ್ಯಂಡ್ ಲೆನಿನ್. ಸೊ ಅವರ ಆತ್ಮಚರಿತ್ರೆ ಅದು ಇದು, ಮತ್ತು ಫಿಡೆಲ್ ಕ್ಯಾಸ್ಟ್ರೋ, ಚಿಗುವಾರ, ಇವರೆಲ್ಲ ನನ್ನ ಆರಾಧ್ಯ ದೈವಗಳು. ಅದಾದಮೇಲೆ ಆ ಹೋರಾಟದಲ್ಲಿದ್ದು ಆವಾಗ ನಾನು ಫ್ರೀ ಟ್ಯುಟೋರಿಯಲ್ಸ್ ಬೇರೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಇಯರ್ ಬಿ ಎನಲ್ಲಿ. ಹೌದು, ಎಲ್ಲ ಈ ಕಮ್ಯುನಿಸ್ಟ್ ಸಿದ್ಧಾಂತನ ಕೊಡಬೇಕು ಅನ್ನೋ ಹುಚ್ಚು. ಆಗ ಫ್ರೀ ಟ್ಯುಟೋರಿಯಲ್ಸ್ ಮಾಡಿ ಹುಡುಗರಿಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹುಡುಗರಿಗೆ ಪಾಠ ಹೇಳ್ತಾ ಇದ್ದೆ. ಅಂದರೆ ನಮ್ಮ ಧನರಾಜ್ ಅಂಡ್ ಇವರು ಇದ್ರಲ್ಲ, ಅವ್ರದ್ದೇ ಮುಖ್ಯ, ಅವ್ರ ಮುಖ್ಯ ಪಾತ್ರ. ನಾನು ಅವ್ರ ಜೊತೆ ಸಪೋರ್ಟ್ ಮಾಡ್ಕೊಂಡಿದ್ದಾಗ ನನಗೆ ನನ್ನಲ್ಲಿ ಒಂಥರ ವೈಚಾರಿಕವಾಗಿ ಬೆಳವಣಿಗೆ ಆಗ್ತಾ ಬಂದಿತ್ತು. ಅದಾದ ಮೇಲೆ ಒಂದ್ಸರಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಸಿಕ್ಕಿದ್ರು. ಅಂದರೆ ಅವರು ಇಲ್ಲಿರೋಂಥ ಸ್ವಲ್ಪ ಆ್ಯಕ್ಟಿವ್ ಆಗಿರೋಂಥ ಹುಡುಗರನ್ನ ಅವರು ಹುಡುಕ್ತಾ ಇದ್ರು ಹಾಸನದಲ್ಲಿ. ನಾನು ಮತ್ತು ದತ್ತ ಅಂತ ಹೇಳಿ ರೈತ ಸಂಘದ ಉಪಾಧ್ಯಕ್ಷರಾಗಿದ್ದರು, ಮಂಜುನಾಥ್ ದತ್ತ ಅಂತ. ನಾವಿಬ್ಬರು ಜೇಬರ್ ದತ್ತ ಅನ್ನೋ ಹೆಸರಿನಲ್ಲಿ ಅನೇಕ ಲೇಖನಗಳು, ಕ್ರಾಂತಿ ಬಗ್ಗೆ ಲೇಖನಗಳು ಬರಿತಾ ಇದ್ದವು. ಶಾಂತಿ ಸಾಕು, ಕ್ರಾಂತಿ ಬೇಕು ಅಂತ ಈ ಥರದ ಲೇಖನಗಳು. ಬಂದವರು ನಮ್ಮನ್ನು ಭೇಟಿ ಮಾಡಿದ್ರು. ಮಾಡಿದ್ಮೇಲೆ ಅಲ್ಲಿಂದ ನವನಿರ್ಮಾಣ ಸಮಿತಿ JP 1974 ಅಲ್ಲಿಂದ ಸಂಪರ್ಕ ಸಿಕ್ತು. ನವನಿರ್ಮಾಣ ಸಮಿತಿಯ ಸಂಚಾಲಕರಾದ ಅಲ್ಲಿಂದ ನಮ್ಮ ಎಲ್ಲ ಸಾಹಿತಿಗಳ ಒಡನಾಟ ಸಿಕ್ಬಿಡ್ತು. ಲಂಕೇಶು, ತೇಜಸ್ವಿ ಅವರು, ಒಡನಾಟ ಅಂದರೆ ಸುಮ್ಮನೆ ಓಡಾಟ ಅಲ್ಲ, ಅದು ಹತ್ತಿರದ ಒಡನಾಟ. ಚಂದ್ರಶೇಖರ್ ಪಾಟೀಲ್, ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರು, ಇಲ್ಲಿ ಮೈಸೂರಿನ ರಾಮದಾಸ್, ಮಲ್ಲೇಶ್, ಈ ಥರ ಹೀಗೆ ಅವರೆಲ್ಲರ ವಿಚಾರಧಾರೆಗಳನ್ನ ಬಹಳ ಆಸಕ್ತಿಯಿಂದ ನಾನು ಕೇಳಿಸ್ಕೊಳ್ತಾ ಇದ್ದೆ. ಇನ್ಫ್ಯಾಕ್ಟ್ ನನಗೆ ಆವಾಗ ಇದರ ಲಂಕೇಶು ಮತ್ತು ಇವ್ರದ್ದೆಲ್ಲ ಚಂಪಾ ಅವ್ರದ್ದು ಬರಹಗಳನ್ನು ಬರ್ಕೊಳ್ಬೇಕು ಪೂರ್ತಿ. ಯಾವ್ಯಾವುದು ಅವರ ಗದ್ಯ ಭಾಗಗಳು ನನಗೆ ಇಷ್ಟ ಆಗುತ್ತೆ ಎಲ್ಲ ಪೂರ್ತಿಯಾಗಿ ಬರ್ಕೊಳ್ಳೋದು. ತೇಜಸ್ವಿ ಬಗ್ಗೆ ನಮಗೆ ಅಷ್ಟಿದಿಲ್ಲ, ಯಾಕೆಂದರೆ ಅವರಂಥ ಮಹತ್ವದ ಲೇಖಕರು ಅಂತ ಆಮೇಲೆ ನಮಗೆ ಲೇಟರ್ ಇಯರ್ಸಲ್ಲಿ ಗೊತ್ತಾಗಿದ್ದು. ಬಟ್ ಅವರು ನಮ್ಮನ್ನು ಹುಡುಗರಿಗಿಂತ ಹುಡುಗರ ಥರ ತಮಾಷೆ ಮಾಡ್ಕೊಂಡಿರೋರು, ಅವರು ಮತ್ತು ಬೆಸಗರಳ್ಳಿ ರಮಣ ಅವರು ಅದು ಇದು ಅಂತ ಮಾತಾಡಿಸುವ. ಹೀಗೆ ಒಂದು ಒಡನಾಟ, ಅವರ ಎಲ್ಲರ ಒಡನಾಟದಿಂದಾಗಿ ಓದುವಿಕೆ ಹೆಚ್ಚಾಯಿತು. ತೇಜಸ್ವಿ ನಮ್ಮ ಅಂಗಡಿಗೆ ಬರೋರು, ಯಾಕೆಂದರೆ ನಂಜುಂಡಸ್ವಾಮಿ ಅವರ ತೋಟಕ್ಕೆ ಹೋಗಬೇಕಾದ್ರೆ ಬೆಂಗಳೂರಿಂದ ಬಂದರೆ ಅವರು ಬಸ್ ಬದಲಾಯಿಸಿ ಎಲ್ಲ ಅವ್ರ ಊರಿಗೆ ಹೋಗಬೇಕಾದ್ರೆ ಮೂಡಿಗೆರೆ ಹೋದ್ರೆ ರಾತ್ರಿಯಾಗಿ ಹೋಗ್ಬಿಡೋದು, ಬೆಳಗ್ಗೆ ಹೊರಟ್ರು ನಂಜುಂಡಸ್ವಾಮಿ ಅವ್ರಿಗೆ.
ಅವರಿಬ್ಬರು ಆಪ್ತ ಗೆಳೆಯರು. ಪರಮ ನಂಜನ್ ಸ್ವಾಮಿ ಮತ್ತು ತೇಜಸ್ವಿ ಪರಮಾಪ್ತ ಗೆಳೆಯರು, ಮತ್ತು ಜೆ ಪಿ ಸಿದ್ಧಾಂತ ಲೋಹ್ಯ ಸಿದ್ಧಾಂತ ಇತ್ತಲ್ಲ, ಅದು ಒಂದು ಬುಕ್ ತಂದಿದ್ರು ಮಾನವ ಅಂತ ಹೇಳಿ. ಆ ಥರದ ಒಂದು ದೊಡ್ಡ ಸ್ನೇಹ ಅವ್ರದ್ದು. ಅವ್ರು ಬಂದರೆ ಹಾಸನಕ್ಕೆ ಬರೋರು, ನಾವಿಲ್ಲೆಲ್ಲ ಗೆಳೆಯರು ಇರ್ತಾ ಇದ್ವಲ್ಲ, ಒಂದು ದೊಡ್ಡ ತಂಡನೇ ಇತ್ತು, ವಿಚಾರವಾದಿಗಳ ತಂಡ. ಅವ್ರಗಳ ಜೊತೆ ಇದ್ಕೊಂಡು ಆವಾಗ ತೇಜಸ್ವಿ ನಾವೆಲ್ಲ ಇದ್ದಾಗ ತೇಜಸ್ವಿ ಒಂದೊಂದ್ಸರಿ ಸುಮಾರುಗಳು ಗಲಾಟೆ ಆಗಿಬಿಡೋದು. ಆ ಟೈಮಲ್ಲಿ ಗಲಾಟೆ ಮಾಡಿದಾಗ ಇವರು ಅವ್ರಿಗಿಂತ ನಮಗಿಂತ ಜೋರಾಗಿ ಗಲಾಟೆ ಹೋಗ್ಬಿಡೋರು. ತೀವ್ರ ಸಿಟ್ಟಿನ ಮನುಷ್ಯ ತೇಜಸ್ವಿ, ಆ ಥರ ಇರ್ತಾಯಿತ್ತು. ಒಂದ್ಸರಿ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ನಾವೇನಾದ್ರು ಕ್ರಾಂತಿ ಮಾಡಬೇಕು ಅಂತಂದರೆ ಇದನ್ನು ಒಂದು ಬ್ಯಾಂಕ್ ಲೂಟಿ ಹೊಡೆದ್ಬಿಡಬೇಕು, ಯಾವುದೋ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಒಂದು ಸಿನಿಮಾ ನೋಡಿದ್ದೋ, ಅದು ಒಂದು ಹೊಡಿಬೇಕು ಅಂತ ಹೇಳಿ ನಾವು ಅದನ್ನು ತೇಜಸ್ವಿ ಹತ್ರ ಮಾತಾಡ್ತಾ ಇದ್ದೋ. ಅವರು ನಮ್ಮ ಅಂಗಡಿಗೆ ಬಂದು ಕೂತ್ಕೊಂಡಿದ್ರು, ಮಾತಾಡ್ತಾ ಇದ್ದೆ. ಎಲ್ಲ ಹುಡುಗರ ಜೊತೆ ಹುಡುಗರಾಗಿ ಮಾತಾಡೋದು ಅವರ ಇದು 72-74 ಅವ್ರು ಆವಾಗ ಬರವಣಿಗೆ ಬಿಟ್ಬಿಟ್ಟಿದ್ರು, ಆಲ್ಮೋಸ್ಟ್ ತುಂಬ ಕಡಿಮೆ ಬರಿತಾ ಇರಲಿಲ್ಲ, ಬರೀ ಮಾತು, ಬದುಕನ್ನು ನೇರವಾಗಿ ತಿಳಿಬೇಕು ಅನ್ನೋದು ಅವ್ರ ಆಸೆ, ಆ ಥರ ಇದ್ದರು. ಆಮೇಲೆ ಸರ್ ನಾವು ಈ ಥರ ಮಾಡಬೇಕು ಅಂತ ಇದ್ವಿ, ಇದೆಲ್ಲ ಹೊಡೆದಿದ್ದನ್ನು ನಾವು ಎಲ್ಲೂ ಹೋಗೋದಿಲ್ಲ, ಆ ದುಡ್ಡೆಲ್ಲ ತಗೊಂಡೋಗಿ ಪ್ರಸಾದ್ ಅಂತ ಶಿವಪ್ರಸಾದ್ ಅಂತ ಒಬ್ಬ ಅಂತಾರಾಷ್ಟ್ರೀಯ ಕಲಾವಿದ ಇದ್ದಾರೆ, ಕೇಳಿಸು, ಅವನ ತೋಟದಲ್ಲಿ ಹೊಸಿಟ್ಬಿಟ್ಟು ಸುಮ್ಮನೆ ಇದ್ಬಿಡೋದು 6 ತಿಂಗಳು, ಆಮೇಲೆ ಅದನ್ನು ಕ್ರಾಂತಿಗೆ ಬಳಸಬೇಕು ಅಂತ ಈ ಥರ ಹುಚ್ಚುಗಳು. ತೇಜಸ್ವಿಗೆ ಹೇಳ್ದೋ, ಏ ಯಾರಲ್ಲ ನಿಮ್ಗೆ ಹೇಳಿದ್ದು ಅಂತಂದರು. ಇಲ್ಲ ಸರ್ ನಮ್ಗೆ ಏನು ದುಡ್ಡು ಏನು ಯೋಚನೆ ಇರಲ್ಲ ಕಂಪ್ಲೀಟ್, ಅದಕ್ಕೆ ಅಲ್ಲಿ ಸಂತೆಪೇಟೆಯಲ್ಲಿ ಒಂದಿದೆ SBI, ಅಲ್ಲಿ ಯಾವನು ಇರೋದಿಲ್ಲ, ಅದು ಹೊಡೆದ್ರೆ ಮಂಗಳವಾರ ದಿನ ಹಿಂಗಾಗತ್ತೆ ಅಂತ. ಆಮೇಲೆ ತೇಜಸ್ವಿ ಹೋದರು, ನಮ್ಮ ಹುಡುಗರೆಲ್ಲ ಹೊರಟೋದ್ರು. ಹೋದ್ಮೇಲೆ ತೇಜಸ್ವಿ ಇನ್ನೊಂದು 3/4 ಗಂಟೆ ಬಿಟ್ಟು ವಾಪಸ್ ಬಂದರು. ಏಯ್ ಏನು ರೀ ನಿಮ್ಮದು, ಅವನೆಲ್ಲಿ ಅವನು ಪೀಟ್ರು ಮತ್ತು ಜಾನಿಯಲ್ಲ ಅಂತ. ಸರ್ ಅವರಾಗಲೇ ಹೋದ್ರಲ್ಲ ಅಂದೆ. ಏಯ್ ಹುಟ್ಟು ಅವರೆಲ್ಲ ಮಿಲಿಟೆಂಟ್ಸ್ ತರಲೆ ನನ್ನ ಮಕ್ಕಳವರು, ಏನಾರ ಮಾಡೇ ಬಿಟ್ಟಾರ ಕಣಯ್ಯ, ಹಾಗೆ ಹೀಗೆ ಅಂತೇಳಿ ಬೈದು ಆಮೇಲೆ ಹುಷಾರಾಗಿರಿ ಅವೆಲ್ಲ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ನೀವು ಅಂತ. ಯಾಕೆಂದರೆ ತೇಜಸ್ವಿ ಬಂದಾಗೆಲ್ಲ ಫ್ರೆಂಚ್ ಕ್ರಾಂತಿ ಬಗ್ಗೆ ಎಲ್ಲ ನಮ್ಗೆ ತುಂಬ ಹೇಳೋರು. ನಾವೆಲ್ಲ ಹೆಚ್ಚು ಕಡಿಮೆ ಒಂದು 20-25 ಜನ ಹುಡುಗರು ಮುತ್ಕೊಂಡ್ಬಿಟ್ಟಿರುವ ಯಾವಾಗ್ಲೂ ನಮ್ಮ ಹತ್ರ ಹರಟೆ ಹೊಡ್ಕೊಂಡು ಫ್ರೆಂಚ್ ಕ್ರಾಂತಿ ಯಾವ ರೀತಿ ನಡೀತು ಅಂತಂದರೆ ಇದಕ್ಕೆ ಪೆಟ್ರೋಲ್ನ ಲೋಟ್ಗಳು ಇದರಲ್ಲಿ ಬೀರು ಬಾಟ್ಲ್ಗಳಿರ್ತದಲ್ಲ ಅದರಲ್ಲಿ ಪೆಟ್ರೋಲ್ ತುಂಬಿಟ್ಟು ಅದಕ್ಕೆ ಬೆಂಕಿ ಹೆಚ್ಚಿ ಹೊಡಿತಾಯಿದ್ರು, ಭಯಡ್ ಅಂತ ಎಲ್ಲ ಸ್ಫೋಟ ಆಗ್ತಾಯಿತ್ತು. ಅದು ಹಾಗೆ ಹೀಗೆ ಅಂತ ಭಾಳ ರಂಜಕವಾಗಿ ಹೇಳೋರು. ನಮಗೆ ಆ ಸ್ಫೂರ್ತಿಯಲ್ಲಿ ಬ್ಯಾಂಕ್ ಹೊಡಿಬೇಕು ಅಂತ ನಾವು ಬೇರೆ ಮಾಡ್ಕೊಂಬಿಟ್ಟಿದ್ದು. ಆಮೇಲೆ ಬಂದು ಮತ್ತೆ ಒಂದು 2-3 ದಿನ ಆದಮೇಲೆ ಒಂದು ಲೆಟ್ರ್ ಬರೆದ್ರು, ನೀನು ದತ್ತ ಅರ್ಜೆಂಟಾಗಿ ಬನ್ನಿ ಅಂತಂದರು. ನಾನು ಮಂಗಳವಾರ ದಿನ ಹೋದ ಅವ್ರಿಗೆ, ಅವ್ರು ಅಷ್ಟೊತ್ತಿಗೆ ಮರ್ತುಬಿಟ್ಟಿದ್ದಾರೆ ಅದು. ಆಮೇಲೆ ನಮ್ಮನ್ನೆಲ್ಲ ಚಿಕ್ಕಮಗಳೂರಿಗೆ ಕರ್ಕೊಂಡೋದ್ರು, ಎಲ್ಲ ಓಡಾಡ್ದೋ ಬಂದು ಎಲ್ಲ ಆಯಿತು. ಯಾಕೆ ಬರೋಕ್ಕೆ ಹೇಳಿದ್ದೆ ನಿಮಗೆ ಅಂತ ಅವ್ರಿಗೆ ಗೊತ್ತಾಗಲೇ ಇಲ್ಲ. ಆ ಥರ ಮೂಡಲ್ಲಿ ಇರೋರು ಯಾವಾಗಲೂ, ಹಿ ವಾಸ್ ವೆರಿ ಮೂಡಿ. ಬಟ್ ಅವ್ರದ್ದು ಒಂದು ನಮಗೆ ತುಂಬ ಇಷ್ಟ ಆಗೋದು ಅಂತಂದರೆ, ಇದೆಲ್ಲೂ ನಾನು ಬರೆದಿಲ್ಲ, ಒಂದು ಘಟನೆ ಅಂತಂದರೆ ಅವ್ರಿಗೆ ಅರ್ನೆಸ್ಟ್ ಹೆಮಿಂಗ್ವೇ ಭಾಳ ಪ್ರಿಯವಾದ ಲೇಖಕ. ಒಂದು ಓಲ್ಡ್ ಮ್ಯಾನ್ ಅಂಡ್ ಸೀ ಅಂತ ಹೇಳಿ ಒಂದು ಪುಸ್ತಕ, ಅದಕ್ಕೆ ನೊಬೆಲ್ ಪ್ರಶಸ್ತಿ ಬರುತ್ತೆ, ಒಂದು 150-160 ಪುಟದ ಚಿಕ್ಕ ಪುಸ್ತಕ. ಅದಕ್ಕೆ ನೊಬೆಲ್ ಪ್ರಶಸ್ತಿ ಬರೋದಕ್ಕೆ ಕಾರಣ ಏನು ಅಂತಂದಾಗ ಅವ್ರು ಅದು ಹೇಳಿದರು, ನೋಡು ಅವನು ಏನು ಬರೀತಾನೆ, ಅವನು ಫಿಕ್ಷನ್ ಬರೆಯೋದಿಲ್ಲ, ವಾಟ್ ಎವರ್ ಹಿ ರೈಟ್ಸ್ ದಟ್ ಈಸ್ ಟ್ರೂತ್. ಈಗ ಅವನು ಓಲ್ಡ್ ಮ್ಯಾನ್, ಅವನು ಮುದುಕ, ಬಲೆ ಹಾಕ್ಬಿಟ್ಟು ಹಿಂಗೆ ಹೇಳಿದ್ರೆ ಯಾವ್ಯಾವ ಮಾಂಸ ಕಂಡ ಮೇಲೆ ಹೇಳುತ್ತೆ, ನರಗಳು ಯಾವ್ದು ಹೇಳುತ್ತೆ ಅನ್ನೋದನ್ನು ವಿವರ ಬರೀತಾನೆ. ಸೊ ದಟ್ ಈಸ್ ಅನುಭವಕ್ಕೆ ನಿಷ್ಠನಾಗಿ ಬರೆಯೋದು, ಬರೆದ್ರೆ ಹಂಗೆ ಬರೀಬೇಕು, ಇಲ್ಲದ್ರೆ ಸುಮ್ಮನೆ ಇರಬೇಕು ಅಂತ. ನೋಡಿ ತೇಜಸ್ವಿ ಅವರು ಆವಾಗಲೇ ಅವರ ಯೋಚನೆ, ಅವ್ರು ಏನೇ ಬರೀಲಿ ಅನುಭವ ಜನ್ಯವಾದ ಫ್ಯಾಕ್ಟನ್ನು ಮಾತ್ರ ಬರಿತಾ ಇರ್ತಾರೆ. ಆಮೇಲೆ ಅವ್ರು ಇನ್ನೂ ಒಂದು ಮಾತು ಹೇಳಿದರು, ಅದು ಅವ್ರು ಓದಿದ್ದಂತೆ ಅಲ್ಲ, ಏನಂತಂದರೆ ಅರ್ನೆಸ್ಟ್ ಹೆಮಿಂಗ್ವೇ ಅವನನ್ನು ಓದಬೇಕಾದ್ರೆ ನಿಮಗೆ ಡಿಕ್ಷ್ನರಿನೇ ಬೇಕಾಗಿಲ್ಲ, ನಾವು ಬರೆದ್ರೆ ಆ ಥರ ಬರೀಬೇಕು ಡಿಕ್ಷ್. ಹಾಂ ಸರಳವಾಗಿ ಬರೆಯೋದೇ ದೊಡ್ಡ ಇದು ಕಷ್ಟ, ಚಾಲೆಂಜಿಂಗ್ ಅದು. ಸುಮ್ಮನೆ ಅದನ್ನು ಕ್ಲಿಷ್ಟಗೊಳಿಸೋದು, ಓದುಗರಿಗೆ ತಲುಪದೇ ಇರೋಂಗಾಗೋದು, ಮಾಸ್ತಿಯವ್ರ ಥರ ಬರೀಬೇಕು. ಸೊ ಇವಾಸ್ ನಮ್ಮ ಹತ್ರ ಮಾತಾಡ್ತಾ ಇದ್ದು. ಆಮೇಲೆ ಎಲ್ಲ ಮಾತಾಡಿದ್ರು, ನಮ್ಮ ಅಂಗಡಿಲೆಲ್ಲ ಆದಮೇಲೆ ಮತ್ತೆ ಒಂದ್ಸರಿ ಬಂದರು, ಏಯ್ ಜೇಬರ್ ಏನಾಯ್ತು ನನ್ನ ಬುಕ್ ಎಲ್ಲ ಹೋಯ್ತು ಅಂತಂದರು. ಅವ್ರ ಪುಸ್ತಕ ಏನೋ ಹೊಡೆದ್ಬಿಟ್ಟಿದ್ದ ನಮ್ಮ ಫ್ರೆಂಡು, ಅವ್ರ ಹತ್ರ ಇದ್ದಿದ್ದು ಒಂದೇ ಕಾಪಿ ಅದು. ನಾನು ಎಲ್ಲೋ ತೊಗೊಂಬಂದರೆ ನಿಮ್ಮ ಹತ್ರ ಬಂದರೆ ಎಲ್ಲ ಕಳ್ಳನ ಮಕ್ಕಳು ನೀವು ಅಂತ ಬೈದರು. ಆಮೇಲೆ ಅದು ಅವ್ನ ಪುಸ್ತಕ ಕದ್ದಿದ್ದು ಅದು ನಮ್ಮಲ್ಲೇ ಸರ್ಕ್ಯುಲೇಟ್ ಆಗಿ ಕೊನೆಗೂ ಅವ್ರಿಗೆ ಕೊಡಲೇ ಇಲ್ಲ, ನಾವು ನಮ್ಮಲ್ಲೇ ಓಡಾಡ್ಕೊಂಡಿತ್ತದು ಒಂದು ಬುಕ್ಕು. ದಟ್ ಈಸ್ ಓಲ್ಡ್ ಮ್ಯಾನ್ ಅಂಡ್ ದ ಸೀ. ಹೀಗೆ ಅನೇಕ ನೆನಪುಗಳು, ಅದು ಹೆಚ್ಚು ಕಡಿಮೆ 7 ವರ್ಷ ನಾನು ನಿರಂತರವಾಗಿ ಒಡನಾಡ್ತಲಿದ್ದು. ಯಾವುದೇ ಚಟುವಳಿಕೆ ಆಗಲಿ, JP ಚಳವಳಿನಲ್ಲಿ ಭ್ರಷ್ಟಾಚಾರದ ವಿರುದ್ಧ
ಮತ್ತು ಬೆಲೆ ಏರಿಕೆ ವಿರುದ್ಧ ಈ ಥರ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೋ. ನಂಜುಂಡ ಸ್ವಾಮಿಯವರು ತೇಜಸ್ವಿನೂ ಬಂದೇ ಬಿಡೋರು, ಅಲ್ಲಿಂದ ಮೂಡಿಗೆರೆಯಿಂದ ಒಂದು 40 ಮೈಲಿ ಹಾಸ್ತಕ್ಕೆ ಅವ್ರು ಸ್ಕೂಟ್ರಲ್ಲಿ ಬಂದುಬಿಡೋರು, ಬಂದು ಅದೆಲ್ಲ ಗೈಡೆನ್ಸ್ ಇದ್ದೇ ಇರ್ತಾಯಿತ್ತು. ಇದೆಲ್ಲ ಮುಗಿದ ಮೇಲೆ ಎಮರ್ಜೆನ್ಸಿ ಬಂದುಬಿಡ್ತು, ಆವಾಗ ನಾವೇನು ಮಾಡೋಕ್ಕಾಗ್ತಿರಲಿಲ್ಲ. ಆದರೆ ನಾವೊಂದು ಸಂಘಟನೆಯನ್ನು ಈಗಾಗಲೇ ದಕ್ಷಿಣ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಇಲ್ಲೆಲ್ಲ ಬೆಳೆದ್ಬಿಟ್ಟಿತ್ತು, ಅದು ಹಾಗೆ ಹಾಳಾಗಬಾರ್ದು ಅಂಥೇಳಿ ಆವಾಗ ನಂಜುಂಡ ಸ್ವಾಮಿಯವರು ಬೇರೆ ಒಂದು ಇದನ್ನು ಕೊಟ್ಟರು, ಯಾವುದು ಜಾತಿ ವಿನಾಶ ಚಳವಳಿ, ಪವಾಡ ಪುರುಷರ ವಿರುದ್ಧ ಚಳವಳಿ, ಮೂಢನಂಬಿಕೆಗಳ ವಿರುದ್ಧ ಚಳವಳಿ, ಹೀಗೆ ಅದನ್ನು ಸಂಘಟಿಸಿದ್ರು. ನಾವು ಅದರಲ್ಲೇ ಬೆಳೀತಾ ಬಂದು ಹೀಗಾಗಿ ಒಂಥರ ನಮ್ಮ ಒಟ್ಟು ಗುಂಪು ಹಾಸನದಲ್ಲಿ ಸುಮಾರು ಒಂದು 100-150 ಜನ ಹೊಳರು, ಎಲ್ಲರೂ ಈ ಆದರ್ಶಕ್ಕೆ ಬದ್ಧರಾಗಿದ್ದವರು. ಅವ್ರಿಗೆ ಯಾರಿಗೂ ಬೇರೆ ಯಾವುದೋ ಥರದ ಇವಲ್ಲ ರಾಜಕೀಯ ಆಕಾಂಕ್ಷೆಗಳು ನಮಗೆ ಗೊತ್ತೇ ಇರಲಿಲ್ಲ. ಸೈದ್ಧಾಂತಿಕವಾಗಿ ಜೀವನ ಮಾಡಬೇಕು ಮತ್ತು ಈ ದೇಶನ ಬದಲಾವಣೆ ಮಾಡಬೇಕು. ನಮಗೆ ಇದಕ್ಕೆ ನಮ್ಮ ಪುಣ್ಯಕ್ಕೆ JP ಅಂತ ಜಯಪ್ರಕಾಶ್ ನಾರಾಯಣರಂತ ಒಬ್ಬ ಮಹಾನ್ ನಾಯಕ ಸಿಕ್ಕಿದ್ದಾನೆ. ನಾವು ಅದನ್ನು ಅವರ ದಾರಿನಲ್ಲಿ ನಡಿಬೇಕು ಅನ್ನೋದು ನಮ್ಮೆಲ್ಲರ ಒಂಥರ ಪ್ರಾಮಾಣಿಕ ಅನಿಸಿಕೆ ಆಗಿತ್ತು. ಆ ಯಂಗ್ಸ್ಟರ್ಸ್ ಆಗಿರ್ತೀವಿ ನೋಡಿ, ನಮ್ಗೆ ಆ ಥರದ ಇವೇ ಇರ್ತಿರಲಿಲ್ಲ ನಿಜವಾದ ರೀತಿಯಲ್ಲಿ. ಆಮೇಲೆ ನಮ್ಮ ನನ್ನನ್ನು ಸೇರಿದ ಹಾಗೆ ಪ್ರತಿಯೊಬ್ಬರು ಸರಳ ವಿವಾಹನೇ ಆಗಿದ್ದು, ಯಾಕೆಂದರೆ ಮಾನವತಾ ಮದುವೆ ವೇದಿಕೆ ಅಂತ ನಾವು ಅಲ್ಲಿ ಮಾಡಿಕೊಂಡು ಮಂತ್ರಮಾಂಗಲ್ಯನ ಕೆಲವರಾದರೂ ಕೆಲವರು ಸರಳವಾಗಿ, ಯಾಕೆಂದರೆ ತಂದೆ ತಾಯಿಗಳಿಗೆ ಮದುವೆ ಅನ್ನೋದು ಯಾತನಾ ಶಿಬಿರ ಆಗುತ್ತೆ. ಲಂಚ ಇದನ್ನು ಕೊಡಬೇಕು, ವರದಕ್ಷಿಣೆ ಕೊಡಬೇಕು, ಇದೆಲ್ಲ ಅದರ ವಿರುದ್ಧದ ಒಂದು ಚಳುವಳಿಯನ್ನು ಸಂಘಟಿಸಬೇಕು ಅಂತ ನಾವುಗಳೆಲ್ಲರೂ ಪ್ರತಿಯೊಬ್ಬರು ಸಿಂಪಲ್ ಮ್ಯಾರೇಜೇ. ನಮ್ಮ ಮದುವೆಗೆ ನಾವು ಕರಿತಾ ಇದ್ದಿದ್ದು ನಮ್ಮ ಕುಟುಂಬಕ್ಕೆ, ನಮ್ಮ ಕುಟುಂಬದ ಎಲ್ಲ ಆಗು ಹೋಗುಗಳಿಗೂ ನಿಜವಾಗಿ ಪಾರ್ಟಿಸಿಪೇಟ್ ಮಾಡಿರೋಂಥ 5 ಜನ ದಂಪತಿಗಳನ್ನು ಕರೆಯೋದಂತ. ನಾನು ಹುಡುಕಿದಾಗ 3 ಜನನೂ ಸಿಗಲಿಲ್ಲ, ನೀವು ಬೇಕಾದ್ರೆ ಹುಡುಕ್ ನೋಡಿ ಹತ್ತಿರ. ಮತ್ತು ನಮ್ಮ ಕಷ್ಟ ಸುಖಕ್ಕೆ ನಿಜವಾಗಿ ಸ್ಪಂದಿಸ ಅಂಥವ್ರು 3 ಜನ ನಮ್ಮ ಊರೆಲ್ಲ ನೆಂಟರಿದ್ದಾರೆ. ಆಯ್ಕೆ ಮಾಡೋಕ್ಕೆ ಅಂತ ನೀವು ಜರಡಿ ಹಿಡಿಯೋಕೆ ಹೋದ್ರೆ ಒಬ್ಬರು ಇಲ್ಲ. ದಿಸ್ ಇಸ್ ದ ಫೇಟ್. ಆಮೇಲೆ ಅದೇ ಥರ ನಾವು ಮದುವೆ ಆಗಿದ್ದು 62 ರೂಪಾಯಿ ನನ್ನ ಮದುವೆ ಆಗಿದ್ದು. ಹಾಂ, ಸೊ ಆ ಥರದ್ದು ಇದಾಯಿತು. ನಮಗೆ ಆದರ್ಶ ಅನ್ನೋದು ಒಂಥರ ನಮ್ಮ ಬದುಕಿನ ಕ್ರಮ ಆಗಿತ್ತು ಅಷ್ಟೇ. ಆ ಥರದ್ದು ಎಲ್ಲರೂ ಹಾಗೆ ಬರ್ತಾ ಇದ್ದಿದ್ದು. ಆದರೆ ಈ ನಡುವೆ ನಾನು ಕೆಲಸಕ್ಕೆಲ್ಲ ಹಾಕೊಳ್ತಾ ಇದ್ದೆ. ಒಂದು ಕೆಲಸ, ಒಂದು ಮಿಡ್ಲ್ ಸ್ಕೂಲ್ ಮೇಸ್ಟರ್ ಕೆಲಸ ಸಿಗಲಿಲ್ಲ. MA ಮಾಡಿಕೊಂಡು, ಹಾಂ, MA ಇನ್ ಕನ್ನಡ ಆ್ಯಂಡ್ LLB. ಈ LLB ಇವೆಲ್ಲ ಮಾಡಿದ್ದು ಕೆಲಸ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಓದ್ತಾ ಹೋಗಿದ್ದು ಗ್ಯಾಪ್ ಫಿಲ್ ಮಾಡೋದಕ್ಕೆ. ಯಾಕೆಂದರೆ ಯಾವ ಕೆಲಸ, ಸಬ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ 4 ಸರಿ ಅಟೆಂಪ್ಟ್ ಮಾಡಿದೆ, 4 ಸರಿನೂ ತೋಪು. ನಾನು NCCನಲ್ಲಿ ಸಿ ಸರ್ಟಿಫಿಕೇಟ್ ಮಾಡಿದ್ದಂಥವನು, ಮತ್ತು ನಾನು ಫಿಸಿಕಲಿ ಐ ವಾಸ್ ಪರ್ಫೆಕ್ಟ್ ಆಗಿದ್ದೆ, ಒಳ್ಳೆ ಓದಿನ ಹಿನ್ನೆಲೆ ಇತ್ತು, ಫಿಸಿಕಲಿ ಚೆನ್ನಾಗಿದ್ದೆ, NCC ಸಿ ಸರ್ಟಿಫಿಕೇಟ್ ಮಾಡಿದ್ದೆ, ಆರ್ಮಿ ಅಟ್ಯಾಚ್ಮೆಂಟ್ ಕೋರ್ಸು, ಅಡ್ವಾನ್ಸ್ ಲೀಡರ್ಶಿಪ್ ಕೋರ್ಸ್, ಈ ಥರದ್ದೆಲ್ಲ ಕೋರ್ಸ್ಗಳು ಮಾಡಿದ್ದೆ, ಕೆಲಸ ಸಿಗಲಿಲ್ಲ. ಕೊನೆಯಲ್ಲಿ ಸಿಗುತ್ತೆ ಅನ್ನೋರು ಹೋಗಿರೋದು. ಕೊನೆಯ ಅಟೆಂಪ್ಟಲ್ಲಿ ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಷ್ಟೊತ್ತಿಗೆ ನಾವು JP ಪೀಪಲ್ಸ್ ಮೀಡಿಯಾ ಅಂತ ಒಂದು ಇಂಗ್ಲೀಷಲ್ಲಿ ತರ್ತಾಯಿದ್ರು ವಾರಪತ್ರಿಕೆ, ಅದೇ ಇದರಲ್ಲಿ ನಾವು ಗೆಳೆಯರೆಲ್ಲ ಸೇರಿ ಜನತಾ ಮಾಧ್ಯಮ ಅಂತ ಕನ್ನಡದಲ್ಲಿ ದಿನಪತ್ರಿಕೆ ಶುರು ಮಾಡಿದೆ. ಆಲ್ಮೋಸ್ಟ್ ನಾನು ದಿನಪತ್ರಿಕೆಯ ಸಂಪಾದಕ ಆಗೋದು ಮತ್ತು ಲಾಯರ್ಗಿರಿಯನ್ನು ಮುಂದುವರಿಸೋದು ಅಂತ ಆಲ್ಮೋಸ್ಟ್ ಖಚಿತ ಮಾಡಿಕೊಂಡಿದ್ದೆ. ಆ ಟೈಮಲ್ಲಿ ಇದು ಬಂತು, ಸಬ್ ಇನ್ಸ್ಪೆಕ್ಟರ್ ಗಿರಿ ಒಂದು ಮೀಡಿಯಮಾಗಿ ಅಟೆಂಡ್ ಮಾಡಿದ್ದೆ ಅಷ್ಟೇ, ಕೆಲಸ ಸಿಕ್ಬಿಡ್ತು. 3 ಕಾಸು ಖರ್ಚಿಲ್ಲ, ಇದಿಲ್ಲ ನಮಗೆ ಆಶ್ಚರ್ಯ. ದೇವರಾಜು ಅರಸು ಪೀರಿಯಡಲ್ಲಿ ಕರಪ್ಷನ್ ಅನ್ನೋದು ತುಂಬ ತುಳುಕ್ತಾ ಇತ್ತು. ಹಾಂ, ಹೌದು ಸಿಕ್ಕಾಬಿಟ್ಟು. ಆಗೆಲ್ಲ ಬಂದವೆಲ್ಲ ಅವೇ, ಎಲ್ಲ MLA MLC ಮಕ್ಕಳುಗಳೆಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಾಗಿ ಸೆಲೆಕ್ಟ್ ಆದರು. ನೋಡಿ ಅವರು ಮೂತಿಗಳು ನೋಡಿ, ಅವರಿಗೆ ಸರಿಯಾದ ಪಾಸು ಮಾಡೋಕ್ಕೆ ಯೋಗ್ಯತೆ ಇಲ್ದಿರೋರೆಲ್ಲ ಆ ಕಾಲದಲ್ಲಿ ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅದು ಈಗಲೂ ಹಾಗೆ ನಡೀತಾ ಬಂದಿದೆ. ಹಾಂ, ನಿಮಗೆ ಹೇಳ್ತಾ ಹೋದರೆ ಬೇಜಾರಾಗಂಥದ್ದು, ಬಟ್ ನನಗೆ ಹೆಂಗೆ ಸಿಕ್ತು? ನಾನು ಯಾರ್ದು ಇನ್ಫ್ಲೂಯೆನ್ಸು ಮಾಡಿಲ್ಲ, ಇದು ಇಲ್ಲ, ಬೇಡ ಅಂತ ಅನ್ನೋ ಮಟ್ಟಕ್ಕೆ ಬಂದಾಗ ಅದು ಬಂದು ಕಾಲಿಗೆ ತೊಡ್ರ ಕಣ್ಣಿಗೆ ಸಿಕ್ಕಿತ್ತು. ಆಮೇಲೆ 1.5 ವರ್ಷ ಆದಮೇಲೆ ನಮಗೆ ಗೊತ್ತಾಯಿತು, ಯಾರು ಗೋವಿಂದ ನಾರಾಯಣ ಇದಾಗಿ ಬಂದರು, ರಾಜ್ಯಪಾಲರಾಗಿ ಬಂದರು. ಅವರು August 2 ತಾರೀಕೇನೋ ಬಂದು ಇಲ್ಲಿ ರಿಪೋರ್ಟ್ ಮಾಡ್ತಾರೆ ಆ್ಯಸ್ ರಾಜ್ಯಪಾಲರು 1977. ಆಗ ಬಂದಾಗ ಅಲ್ಲಿ ಅಷ್ಟೊತ್ತಿಗಾಗಲೇ ಇದೆಲ್ಲ ಸಿಕ್ಕಾಬಟ್ಟೆ ಕರಪ್ಷನ್ ಆಗಿದೆ ಅದು ಇದು ಅಂತ ಆಗಿರುತ್ತಲ್ಲ. ಅವ್ರೇನು ಮಾಡಿದ್ರಂತೆ, ನಮ್ಮದು ಒರಿಜಿನಲ್ ಸೆಲೆಕ್ಷನ್ ಲಿಸ್ಟ್ ಇರುತ್ತಲ್ಲ ಅದನ್ನು ತರಿಸ್ಕೊಂಡು ಅದೇನಿದೆ ಆರ್ಡರ್ ಕೊಡ್ರಿ ಅಂತ ಅದರಂತೆ. ಈ ಮಾಡಿಫೈಡ್ ಯಾವುದು ಇಟ್ಕೊಡ್ದು, ಯಾಕಂದರೆ ಒರಿಜಿನಲ್ ಇಟ್ಕೊಂಡಿರ್ತಾರಲ್ಲ ಅದನ್ನ ಕೊಟ್ಟಿದ್ದರಿಂದ ನೀವೆಲ್ಲ ನಿಮಗೆ ಕೆಲಸ ಸಿಗಬೇಕಾದ್ರೆ ಗೋವಿಂದ ನಾರಾಯಣಿಗೆ ನಮಸ್ಕಾರ ಮಾಡ್ರಯ್ಯ ಅಂತ ನಮ್ಮ ಒಬ್ಬರು ಆಫೀಸರ್ ಹೇಳಿದರು. ಅಲ್ಲಿ ತನಕ ನಮಗೆ ಸೆಲೆಕ್ಷನ್ಗೆ ಯಾರು ಕಾರಣ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಿಜವಾಗಿ ನಮ್ಮ ಬ್ಯಾಚಲ್ಲಿ 1977 ಬ್ಯಾಚಲ್ಲಿ 207 ಜನ ಸಬ್ ಇನ್ಸ್ಪೆಕ್ಟರ್ಸ್ ಆಯ್ಕೆ ಆಗಿದ್ದು, ಒಬ್ಬೊಬ್ಬರು
ನೋಡಿ ಕರಪ್ಷನ್ ಅವ್ರು ಯಾರುವೇ ಅನಗತ್ಯವಾಗಿ ಗೊಂದಲ ಮಾಡ್ಕೊಂಡಂಥವ್ರು ಗಲಾಟೆ ಮಾಡ್ಕೊಂಡಂಥವ್ರು ಯಾರಿಲ್ಲ. ಈಗ ಬಿ ಕೆ ಶಿವರಾಮ್ ಇರ್ಬೋದು, ಅಶೋಕ್ ಕುಮಾರ್, ಹೀಗೆ ತುಂಬ ಜನ ಇದ್ದಾರೆ. ನಾಗರಾಜ್ ಹೌದು, ನಮ್ಮ ಮೀಸೆ ನಾಗರಾಜ್ ಬೀನಾ ಮರ್ಡರ್ ಕೇಸು ಮತ್ತು ಇದನ್ನೆಲ್ಲ ಮಾಡಿದಂಥವ್ರು ಎಲ್ಲರೂ ಒಂಥರ ಇಲಾಖೆಗೆ ಗೌರವ ಥರ ರೀತಿಯಲ್ಲೇ ನಡ್ಕೊಂಡ್ರು. ಯಾಕೆ ಅಂದರೆ ಸೆಲೆಕ್ಷನ್ ಚೆನ್ನಾಗಿತ್ತು. ಓ, ದಟ್ ಮೀನ್ಸ್ ಅಲ್ಲಿ ಯಾವುದು ಕರಪ್ಷನ್ ಇಲ್ಲ. ಇಲ್ಲ, ನಮ್ಮ ಬ್ಯಾಚ್ ಅದೊಂದೇ. ನಮಗೆ ಇವತ್ತು ನಮಗೆ ಹೆಮ್ಮೆ ಯಾವುದು ಅಂತಂದರೆ ಅಂಥದ್ದೊಂದು ಬ್ಯಾಚಲ್ಲಿ ನಾವು ಸೆಲೆಕ್ಟ್ ಆಗ್ಬಿಟ್ಟೆ ಅಂತೇಳಿ. ಎಸ್ 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 ಎಲ್ಲ ಯಾರಿಗೆ ಯೋಗ್ಯತೆ ಇತ್ತು, ಯಾರು ಇದನ್ನು ಚೆನ್ನಾಗಿ ಮಾಡಿದ್ರು, ಪರ್ಫಾರ್ಮೆನ್ಸ್ ವೈಸು ಎಲ್ಲರೂ ಸೆಲೆಕ್ಟ್ ಆದರು. ನೀವು ನೋಡಿ ನಮ್ಮ ಬ್ಯಾಚ್ನಲ್ಲಿ ಇರೋರೆಲ್ಲ ಹೈಟು ವೆಯ್ಟು ಪ್ರತಿಯೊಂದು ಚೆನ್ನಾಗಿರೋಂಥವರೇ ಇರೋದು. ಯಾರೋ ಛೋಟಾ ಮೋಟಾಗಳು ಯಾರೂ ಸೆಲೆಕ್ಟ್ ಆಗಿಲ್ಲ ಅಲ್ಲಿ. ಕೆಲವು ಸರಿ ನೋಡಿದಾಗ ಕೆಲವು ಪೊಲೀಸ್ ಆಫೀಸರ್ಸ್ ನೋಡಿದ್ರೆ ನೋಡಿದ ತಕ್ಷಣ ದುಡ್ಡು ಅಂತ ಗೊತ್ತಾಗುತ್ತೆ. ಆ ಟೈಪ್ ಇದ್ದಾರೆ. ಹಾಂ, ನೋಡಿದ್ರೆ ಅದು ಆ ಭೂತಿ ಲಕ್ಷಣನೇ ಆಗಿರುತ್ತೆ. ಪೊಲೀಸ್ ಆಫೀಸರ್ಗೆ ಇರಬೇಕಾದಂಥ ಗತ್ತು, ಘನತೆ, ಗಾಂಭೀರ್ಯ ಯಾವುದೂ ಇರೋದಿಲ್ಲ. ನಾನು ಇದನ್ನು ಅಹಂಕಾರದಿಂದ ಹೇಳ್ತಾ ಇಲ್ಲ. ಅಂಥದ್ದೊಂದು ಬ್ಯಾಚ್ ಸೆಲೆಕ್ಟ್ ಆಯ್ತಲ್ಲ, ನಮಗೆ ಗೊತ್ತಿಲ್ಲದೇ ಸೆಲೆಕ್ಟ್ ಆದಂಥದ್ದು. ಅದರ್ವೈಸ್ ಗೋವಿಂದ ನಾರಾಯಣ್ ಅವ್ರು ಏನಾರು ಬರೆದು ಹೋಗಿದ್ರೆ ನಾನು ಸೆಲೆಕ್ಟ್ ಆಗ್ತಿರಲಿಲ್ಲ. ಬಟ್ ಇಲ್ಲಿ ಕೆಲಸಕ್ಕೇನೋ ಬಂದುಬಿಟ್ಟೆ ಎಲ್ಲ ಆಯಿತು. ಕೊನೆಗೆ ಟ್ರೈನಿಂಗು ಎಲ್ಲ ಆಯಿತು. ಆಮೇಲೆ ನಾವು ಸ್ವಂತ ಶಕ್ತಿ ಮೇಲೆ ಬಂದಿದ್ದೀವಿ ಅನ್ನೋ ಒಂದು ಸಮಾಧಾನ ಇತ್ತು. ಬಟ್ ಆದರೆ ನನಗೆ ಅಗೇನ್ ನಾನು ಹಾಸನ ಜಿಲ್ಲೆಯಲ್ಲೇ ಕೆಲಸ ಮಾಡಬೇಕಾಯಿತು, ಚನ್ನರಾಯಪಟ್ಟಣ. ಈ ಅವಾಗ ಅಲ್ಲಿಗೆಲ್ಲ ಹೋಗಬೇಡಿ, ಸ್ವಂತ ಜಿಲ್ಲೆಗಳಿಗೆ ಯಾವಾಗಲೂ ಹೋಗಬಾರ್ದು, ಅದಕ್ಕೇ ಅವರು ಬೇರೆ ಜಿಲ್ಲೆಗೆ ಹಾಕೋದು. ಯಾಕೆಂದರೆ ನೀವೆಲ್ಲ ಜನಗಳ ಜೊತೆ ಒಡನಾಟ ಆಡೋದ್ರಿಂದ ಅಲಿಗೇಷನ್ಸ್ ಆಗುತ್ತೆ ಅಂತ ನಮಗೆ ಮೊದಲೇ ಅಡ್ವೈಸ್ ಮಾಡಿದರು. ಬಟ್ ನನ್ನ ಹೆಂಡತಿ ಶಿ ವಾಸ್ ಎ ಲೆಕ್ಚರರ್ ಇನ್ ಎ ವಿ ಕೆ ಕಾಲೇಜ್ ಹಾಸನ್. ಅದ್ರ ಮೇಲೆ ಅಲ್ಲಿ ಹಾಕಿಸ್ಕೊಂಡಿದ್ದಾಯಿತು. ನೋಡಿದ್ರೆ ಅದು ನಮ್ಮ ಪ್ರಿಯ ಮಿತ್ರರು ಇರ್ತಾರಲ್ಲ, ಲವ್ ಲೆಟರ್ಗಳು ಬರೆಯೋಕ್ಕೆ ಶುರು ಮಾಡಿದ್ರು. ಇವನಿಗೆ ರೌಡಿ ಶೀಟ್ ಇತ್ತು, ಹೀ ಈಸ್ ಎ ರೌಡಿ ಎಲಿಮೆಂಟ್, ಇವನು ಅದು ಹೆಂಗೋ ಕೆಲಸಕ್ಕೆ ತಗೊಂಡಿದ್ದಾನೆ ಅಂತ ಹೇಳಿ. ನಾನು ರೌಡಿ ಶೀಟ್ ಅಂತಂದರೆ ಈ ಚಾಕು ಚೂರಿ ರೌಡಿ ಅಲ್ಲ, ನಾನು ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಆಗಿದ್ದೆ. ಸೊ ನನ್ನ ಬಗ್ಗೆ ಅವ್ರೇನು ಮಾಡಿದ್ರು, ಆವಾಗ ಎಮರ್ಜೆನ್ಸಿಗಿಂತ ಮೊದಲು ಇದೆಲ್ಲ ಜೆ ಪಿ ಚಳುವಳಿನಲ್ಲಿದ್ದಲ್ಲ ಅಂತ ನಮ್ಮ ನಾಲ್ಕು ಜನದ ಮೇಲೆ, ನಾನು ದತ್ತ ಮೂರ್ತಿ ಇಂಥವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದರು. ಬಟ್ ನಮ್ಮ ಅಬ್ಸರ್ವೇಷನ್ ಇದ್ದರೂ ಅದೊಂದು ರೌಡಿ ಶೀಟ್ ಇರೋದು ಅಂತ ಒಂದು ಸಬ್ ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಟ್ ಆಗ್ತಾನಲ್ಲ. ಅದಾದ ಮೇಲೆ ಸರ್ಕಾರದ ನೀತಿ ಧೋರಣೆಗಳು ಯಾವುದೋ ಇದರಲ್ಲಿ ಪೇಪರಲ್ಲೆಲ್ಲ ಬರೆಯೋ ಚಪ್ಪಲ ಇತ್ತು ನನಗೆ, ಅದನ್ನು ಮಾಡ್ತಾಯಿದ್ದೆ. ಹೀಗಾಗಿ ಒಂದು ರಿಪೋರ್ಟ್ ಹೋಯಿತು. ಕೊನೆಗೆ ನನ್ನನ್ನು ಇಲಾಖೆಯಿಂದ ಡಿಸ್ಮಿಸ್ ಮಾಡಬೇಕು ಅಂತ. ಇದು ಇಲಾಖೆಯಲ್ಲಿ ನಮ್ಮನ್ನ ಎತ್ತಾಕೋಕ್ಕಾಗಲ್ಲ, ಆಗ ಪ್ರೊಬೇಷನರಿ ಪೀರಿಯಡಲ್ಲಿದ್ದೆ ನಾನು. ಅದರಿಂದ ನಮಗೆ ಯಾವುದೇ ಕಾರಣನೇ ಕೊಡೋದಲ್ಲಿ ತೆಗೆದಾಕ್ಬೋದು, ಕೆಲಸದಿಂದ ವಜಾ ಮಾಡಿಬಿಡ್ಬೋದು, ತೆಗೆದು ಹಾಕ್ಬೋದು. ವಜಾ ಅಂದರೆ ಡಿಸ್ಮಿಸ್, ಡಿಸ್ಮಿಸ್ ಆಗದೆ ಬೇರೆ ಅದು ಇಲಾಖೆ ವಿಚಾರಣೆ ಆಗಿ, ಇಲ್ಲಿ ವಿಚಾರಣೆ ಏನಿರಲ್ಲ, ಹಾಗೆ ತೆಗೆದುಹಾಕೋದಿರುತ್ತೆ. ಆಮೇಲೆ ಅದು ರಾಜ್ಯಪಾಲರಿಗೆಲ್ಲ ರೆಕಮೆಂಡೇಷನ್ ಹೋಗಿರುತ್ತೆ ಇದೆಲ್ಲ ಆಗಿ. ಆಮೇಲೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರೇ ನನಗೆ ಅದ್ರ ಡ್ರಾಫ್ಟ್ ಎಲ್ಲ ಹಾಕ್ಕೊಟ್ಟು, ಯಾಕೆಂದರೆ ಅದ್ರ ವಿಷಯ ತಿಳಿತು ಹೀಗೆ ಅಂತೇಳಿ. ನಾನು ಯಾವುದೇ ಒಂದು ಪೊಲೀಸ್ನವರ ಸರ್ವೈಲೆನ್ಸಲ್ಲಿ ಅತ್ಯಂತ ಸನಿಹದ ಕಣ್ಗಾವಲಿನಲ್ಲಿದ್ದರೂ ನನ್ನ ಮೇಲೆ ಯಾವುದೇ ಒಂದು ಪೆಟ್ಟಿ ಕೇಸ್ ಕೂಡ ರಿಜಿಸ್ಟರ್ ಆಗಿಲ್ಲ. ಐ ವಾಸ್ ಓನ್ಲಿ ಆನ್ ಆ್ಯಕ್ಟಿವಿಸ್ಟ್ ಆ್ಯಂಡ್ ಅದು ಪ್ರಜಾಪ್ರಭುತ್ವದ ಹಕ್ಕದು ಅಂತ ಹೇಳಿ ಅವರು ತುಂಬ ಚೆನ್ನಾಗಿ ಡ್ರಾಫ್ಟ್ ಮಾಡಿ ಕೊಟ್ಟಿದ್ದರು ಅದನ್ನು. ಹೌದು, ಅದರಿಂದ ಆಮೇಲೆ ರೌಡಿ ಶೀಟ್ ಅನ್ನೋದಕ್ಕೆ ಕಾನ್ಸ್ಟಿಟ್ಯೂಷನಲ್ಲೇ ವ್ಯಾಲ್ಯೂನೇ ಇಲ್ಲ ಅದಕ್ಕೆ ಅಂತಲೂ ಅವರೇ ಬರೆದ್ಬಿಟ್ರು. ಯಾಕೆ ಅದು ಅಂತಂದರೆ ನೀವು ಪೊಲೀಸ್ನವರು ಆಂತರಿಕವಾಗಿ ನೀವು ಅದನ್ನು ಮೇಂಟೈನ್ ಮಾಡೋಂಥ ಒಂದು ರೆಕಾರ್ಡ್ ಅಷ್ಟೇ, ಅದಕ್ಕೆ ಯಾವುದೇ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಇಲ್ಲ ಅಂತ. ಆ ವ್ಯಾಲಿಡಿಟಿ ಇಲ್ಲ ಅಂದಮೇಲೆ ಅದಕ್ಕೇನು ಇದು ಬಂತು, ಕ್ರಮ ನೀವು ತಗೊಳೋಕ್ಕೆ ಆಗಲ್ಲ ಅಂತೇಳಿ. ಹಾಗಾಗಿ ನಾನು ಕೆಲಸದಲ್ಲಿ ಉಳಿದೆ. ಬಟ್ ಇದೆಲ್ಲ ಆಗೋದ್ರೊಳಗೆ 5-6 ವರ್ಷ ಆಗೋಗಿತ್ತು. ಬಟ್ ಅಷ್ಟರೊಳಗೆ ನನಗೆ ಭಯ ಬಂದುಬಿಟ್ಟಿತ್ತು. ಅಲ್ಲ, ಕೆಲಸ ಇತ್ತು, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ನಾನು ಡಿಸ್ಮಿಸ್ ಆಗ್ತೀನಿ ಅನ್ನೋ ಭಯ ಇತ್ತು. ನನಗೆ ನೌಕರಿ ಉಳಿದ್ರೆ ಸಾಕಾಗಿತ್ತು. ಆವಾಗ ಇವೆಲ್ಲ ಕ್ರಾಂತಿಕಾರಿ ಮೀಸೆ ತಿರುವುದೆಲ್ಲ ಇತ್ತಲ್ಲ, ಅದೆಲ್ಲ ತಂತಾನೆ ಪುಂಗಿ ಬಂದಾಯಿತು. ಆಮೇಲೆ ನನಗೆ ಕೆಲಸ ಉಳಿದ್ರೆ ಸಾಕು, ನಾನು ಮರ್ಯಾದೆಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಹೊರಟೆ. ಆದರೆ ನನಗೆ ಒಂದು ಏನಾಯಿತು ಅಂತಂದ್ರೆ, ಒಂದು ಅನುಕೂಲತೆ ಏನು ಅಂದರೆ, ನಾನು ಒಳ್ಳೆ ಅನೌನ್ಸರ್ ಆಗಿದ್ದೆ. ರನ್ನಿಂಗ್ ಕಾಮೆಂಟ್ರಿ ನಾನು ದಸರಾದ ರನ್ನಿಂಗ್ ಕಾಮೆಂಟ್ರಿ ಕನ್ನಡದಲ್ಲಿ ಮಾಡಬೇಕು ಅಂತ ಹೇಳಿ ಸೆಲೆಕ್ಷನ್ ಮಾಡಿದ್ರು. ಯಾಕೆಂದರೆ ನಿಮಗೆ ಗೊತ್ತಿದೆ, ಮಹಾರಾಜರು ತೀರ್ಕೊಂಡ್ಮೇಲೆ ದಸರಾ ನಿಂತೋಗ್ಬಿಟ್ಟಿತ್ತು. ಹಾಂ, 68 ವಯಸ್ಸಿಂದಲೇ ನಿಂತೋಗಿತ್ತು. ರಾಜರದಾನ ರದ್ದಾಯಿತು, ಇದೆಲ್ಲ ಆಯ್ತಲ್ಲ, ಹೀಗೆಲ್ಲ ಆಗಿ ಅದು ನಿಂತೋಗ್ಬಿಟ್ಟಿತ್ತು. ಆ ಮತ್ತೆ ಪುನರುಜ್ಜೀವನ ಜನತಾ ದಸರಾ ಅಂತ ಶುರು ಮಾಡಿದ್ರು. ಜನತಾ ದಸರಾ ಅಂತ ಮಾಡಿದಾಗ ಕನ್ನಡದಲ್ಲೇ ಕಾಮೆಂಟ್ರಿ ಕೊಡೋ ಹಾಗೆ ಮಾಡಿರಿ ಯಾರು ಹುಡುಕಿ ಅಂತಂದರು. ಆವಾಗ ಒಂದು ಸೆಲೆಕ್ಷನ್ ನಡೀತು. ನಾನು ಆ ಟ್ರೈನಿಂಗಲ್ಲಿದ್ದೆ. ನಾನು ಸ್ವಾಭಾವಿಕವಾಗಿ ಮಾತಾಡೋದು ಇತ್ತಲ್ಲ ವಾಚ್ಯಾಳತ್ವ, ಸೊ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ದೇ ಸೆಲೆಕ್ಟೆಡ್ ಮೀ. ಆವಾಗ ನಾನು ಸೆಲೆಕ್ಷನ್ ಆಗಿದ್ದು
ಇದುವರೆಗೆ 44 ದಸರಾಗಳಲ್ಲಿ ಕಂಟಿನ್ಯೂಸ್ ಆಗಿ ರನ್ನಿಂಗ್ ಕಾಮೆಂಟ್ರಿ ಕೊಟ್ಟಿದ್ದೀನಿ. ಬೆಳಗ್ಗೆ 10 ಗಂಟೆಗೆ ನಾನು ದಸರಾ ಚಿದಕ್ಕೆ ಅಂತ ಹೇಳಿ ಮೈಕ್ ಹಿಡ್ಕೊಂಡ್ರೆ ರಾತ್ರಿ 10:30-11 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇರ್ತೀನಿ. ಸ್ಪಾಟಲ್ಲಿ ಅವಾಗ ಬರ್ತಾ ಇರುತ್ತೆ. ಹೌದೌದು. ಆಮೇಲೆ ಎಷ್ಟೋ ಸರಿ ಬ್ಯಾಕ್ಗ್ರೌಂಡಲ್ಲಿ ರೆಕಾರ್ಡ್ ಆಗೋದು ನಂದು ವಾಯ್ಸ್ ಬರ್ತಾ ಇರುತ್ತೆ. ಇದು 1977 ಶುರುವಾಗಿದ್ದು ಇಲ್ಲಿ ತನಕ ಹೀಗೆ ನಾನು ಮಾಡ್ತಾ ಬಂದೆ. ಮಧ್ಯದಲ್ಲಿ 1-2 ಸರಿ ನಾನು ಲೋಕಾಯುಕ್ತದಲ್ಲಿದ್ದಾಗ 2 ವರ್ಷ ಮಿಸ್ ಆಯಿತು ಅಲ್ಲಿ. ಹಾಗೆ ಹೀಗೆ ಆ ಥರ ವಿದೇಶಕ್ಕೆ ಹೋಗಿದ್ದೆ, ಇಂಥ ಟೈಮಲ್ಲಿ ಮಿಸ್ ಆಯಿತು. ಅದರ್ವೈಸ್ ಕಂಟಿನ್ಯೂಸ್ ಆಗಿ ನಾನೇ ಮಾಡ್ಕೊಂಡು ಬಂದೆ. ಅದೊಂದು ನನಗೆ ಒಂದು ವಿಶೇಷವಾದ ಕೊಡುಗೆ. ಅದೇ ಕಾರಣದಿಂದಾಗಿ ನಾನು ಮೈಸೂರಲ್ಲಿ ಉಳ್ಕೊಂಡೆ. ಮತ್ತು ನಂದು ಲ್ಯಾಂಗ್ವೇಜ್ ನೋಡಿ, ಒಂದು ಪೊಲೀಸ್ನಲ್ಲಿ ನೀವು ಬರೀ ರಾಜಕಾರಣಿಗಳ ಕೃಪಾ ಕಟಾಕ್ಷ ಬೇಕಾಗೋದೇ ಇಲ್ಲ, ನೀವೇನು ಅನ್ನೋ ಒಂದು ಸ್ಪೆಷಾಲಿಟಿ ತೋರಿಸಿರ್ಬೇಕು. ಅದರಿಂದಾಗೂ ನಾವು ಉಳ್ಕೊಳ್ತೀವಿ. ಇದು ಒಂದು. ಇದು ಇನ್ನೊಂದು, ನನ್ನ ಭಾಷೆ ಇಂಥದ್ದೆಲ್ಲ ಬಳಸ್ತಾ ಇದರಿಂದ ಆಗಿನ ಆಫೀಸರ್ಸು ಕೆಲವು ಇಂಪಾರ್ಟೆಂಟ್ ಗೌರ್ಮೆಂಟ್ಗೆ ಹೋಗೋಂಥ ಲೆಟರ್ಸ್ ಏನಾರು ಇದೆ ಅಂತಂದರೆ ನಮ್ಮ ಅಪ್ಪಿ ಅವ್ರ ಜೊತೆ ನಾನು ಸಹಕರಿಸ್ತಾ ಇದ್ದೆ. ಡ್ರಾಫ್ಟ್ ಆಗಿರೋದು ಅದನ್ನು ಉತ್ತಮ ರೂಪದಲ್ಲಿ ಕಳಿಸೋದು ಇದೆಲ್ಲ ಮಾಡೋಂಥದ್ದು. ಹೀಗಾಗಿ ನಾನು ಒಂಥರ ಹೆಲ್ಪಿಂಗ್ ಮನುಷ್ಯ, ಉಪಯುಕ್ತ ಮನುಷ್ಯ ಅನ್ನೋದು ಗೊತ್ತಾಯಿತು. ಆಫೀಸರ್ಸೇ ಉಳಿಸ್ಕೊಳ್ಳೋರು. ತೆಗಿಬೇಕು ಅಂತ ಅಂದ್ರೂ ಐ ಮೇ ನಾಟ್ ಬಿ ದಟ್ ಒಳ್ಳೆ ಏನು ಕಲರ್ಫುಲ್ ಆದ ಸಬ್ ಇನ್ಸ್ಪೆಕ್ಟರ್ ಆಗಿಲ್ಲದೆ ಇರ್ಬೋದು, ಬಟ್ ಈ ಸ್ಕಿಲ್ ಇತ್ತಲ್ಲ ಇದು ನನ್ನನ್ನು ಉಳಿಸ್ಕೊಳ್ತು. ನಾನು ಪೊಲಿಟಿಕಲಾಗಿ ಒಬ್ಬನೇ ಒಬ್ಬನ ಹತ್ರ ನಾನು ಇನ್ಫ್ಲುಯೆನ್ಸ್ ಮಾಡಿಸೋ ಸನ್ನಿವೇಶನೇ ಬರಲಿಲ್ಲ. ಮೈಸೂರು ನಗರದಲ್ಲಿ ಎಕ್ಸಿಕ್ಯೂಟಿವ್ ಜಾಬ್ ಮಾಡಿಕೊಂಡು 35 ವರ್ಷ ಸರ್ವಿಸ್ ಮಾಡಿದ್ದೀನಿ ಮೈಸೂರು ನಗರದಲ್ಲಿ. ಎಕ್ಸಿಕ್ಯೂಟಿವ್ ಅಲ್ಲಿ ಯಾರೂ ಇರೋದಿಲ್ಲ, 2 ವರ್ಷಕ್ಕೆ ಅಳಿಸೋಗ್ಬಿಡ್ತಾರೆ, ಆಚೆಗೆ ಕಳಿಸ್ತಾರೆ. ಎಕ್ಸಿಕ್ಯೂಟಿವ್ ಅಂದರೆ ರೆಗ್ಯುಲರ್ ಪೊಲೀಸ್ ಸ್ಟೇಷನ್ಸ್. ಈಗ ನಾನ್ ಎಕ್ಸಿಕ್ಯೂಟಿವ್ ಅಂತಂದರೆ ಗುಪ್ತಚರ ದಳ ಅಂಥದ್ದೆಲ್ಲ ಇರುತ್ತೆ. ಇದಾದರೆ ನಾವು ಮುಖಾಮುಖಿಯಾಗಿ ಎಲ್ಲ ಸ್ಟ್ರೈಕ್ಗಳಲ್ಲಿ ರಾಜಕೀಯದವ್ರ ಜೊತೆ ಎಲ್ಲರ ಜೊತೆ ನಾವು ಏನು ಹೊಯ್ದಾಟ ಇದ್ದೇ ಇರುತ್ತೆ. ಆ ಇದರಲ್ಲಿ ಸುಮಾರು ಸರಿ ಎಲಿಗೇಷನ್ಸ್ ಆಗುತ್ತೆ, ಎಕ್ಸೆಸ್ ಆಗಿ ನಡ್ಕೊಂಡ, ಹಂಗಾಯಿತು ಹಿಂಗಾಯಿತು ಅಂತೇಳಿ ಆಪಾದನೆಗಳು ಬರುತ್ತೆ. ಬಟ್ ಅದನ್ನೆಲ್ಲ ಮ್ಯಾನೇಜ್ ಮಾಡೋಂಥ ಒಂದು ಶಕ್ತಿ ಬಂದಿದ್ದು ಡಿಸ್ಮಿಸ್ ಆಗ್ತೀನಿ ನಿನ್ನ ಕಾರಣಕ್ಕೆ. ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ನನಗೆ ಬರೋಕ್ಕೆ ಶುರುವಾಯಿತು. ಹೀಗೆ ನಡ್ಕೋಬೇಕು ಇಲ್ಲಿ, ನಾನು ಇದೇ ಥರ ಹೋಗಬೇಕು ಅಂಥೇಳಿ ನನ್ನದೇ ಆದಂಥ ಒಂದು ಮಾರ್ಗ ಹೇಳ್ಕೊಂಡೆ. ಹೀಗಾಗಿ ಇವ್ರ ಹತ್ರ ಮೇಲಧಿಕಾರಿಗಳ ಜೊತೆ ಆಗಲಿ ಅಥವಾ ರಾಜಕೀಯದವ್ರ ಹತ್ರ ಆಗಲಿ ಸಂಘರ್ಷ ನನಗೆ ಉಂಟಾಗಲೇ ಇಲ್ಲ. ಮಾಡ್ಕೊಂಡು ಹೋಗ್ತಾನೆ ಬಿಡ್ರಿ ಎತ್ತಲಾಗಿ ಅನ್ನೋ ಥರ ರಾಜಕಾರಣಿಗಳೇ ಹೇಳೋರು. ರಂಗಸ್ವಾಮಿ ನಾನು ಕಳಿಸ್ತಾ ಇದ್ದೀನಿ ಒಂದು ಸ್ವಲ್ಪ ನೋಡಿ ಅನ್ನೋರು. ಆಮೇಲೆ ನಾನು ಏನಾರು ಡಿಸಿಷನ್ ತೊಗೊಂಡು ಸರ್ ಇದರಲ್ಲಿ ಆಗಲ್ಲ, ಇದು ಕಾನೂನು ಪ್ರಕಾರ ಆಗಲ್ಲ ಅಂದರೆ ದೇವಷ್ಟು ಅದನ್ನು ಒಪ್ಕೊಳ್ಳೋರು ರಾಜಕಾರಣಿಗಳು. ಯಾರು ಹಂಗಲ್ಲ, ಹಿಂಗೆ ಮಾಡು ಹಂಗೆ ಮಾಡು ಅಂತ ಒಬ್ಬನೂ ನನಗೆ ಡೈರೆಕ್ಷನ್ ಕೊಡಲೇ ಇಲ್ಲ ಇದುವರೆಗೆ. ಅದೊಂದು ನನಗೆ ನನ್ನ ವೈಯಕ್ತಿಕವಾಗಿ ನನಗೆ ಭಾಳ ಹೆಮ್ಮೆ ಅದು. ಒಂದು ಪೊಲೀಸ್ ಕೆಲಸದಲ್ಲಿ ಅಲ್ಲಿ ಜನಗಳ ರಕ್ಷಣೆ ಮಾಡುವಂಥ 200,000 ಜನಕ್ಕೆ ಕೊಟ್ಟಿದ್ದಾಗ ಸಂಘರ್ಷ ಇಲ್ಲದೇ ನಾವು ತೊಗೊಂಡೋಗಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಿದೆ ನೋಡಿ. ಆಮೇಲೆ ಕರಪ್ಷನ್ ಎಲ್ಲಿ ಬರುತ್ತೋ ಅಲ್ಲಿ ಆಪಾದನೆ ಇದ್ದೇ ಇರುತ್ತೆ. ವೆನ್ ದೆರ್ ಇಸ್ ನೋ ಕರಪ್ಷನ್ ನಥಿಂಗ್. ನಾನು 35 ವರ್ಷ ಸರ್ವಿಸ್ ಮಾಡಿ ಯಾವುದೇ ರೀತಿಯಾದಂಥ ಇಲಾಖಾ ವಿಚಾರಣೆ ಆಗಲಿ ಅಥವಾ ಸಸ್ಪೆನ್ಷನ್ ಆಗಲಿ ಅಥವಾ ಬೇರೆ ಥರದ ಯಾವುದೇ ಆಪಾದನೆಗಳಿಂದಾಗಲಿ ಆಗಿ ನಾನು ಬರಲೇ ಇಲ್ಲ. ಮರ್ಯಾದೆಯಿಂದ ರಿಟೈರ್ ಆದೆ ನಾನು. ಅದೊಂದು ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಕೊಡೋಂಥದ್ದು. ಅದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡದು. ಆಮೇಲೆ ಆಫೀಸರ್ಸ್ಗೆ ಇನ್ನೊಂದು ಏನಾಗೋದು ಅಂದರೆ ನನಗೆ ಬೇರೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ. ನಾನು ಅಷ್ಟೊತ್ತಿಗಾಗಲೇ ಅದನ್ನು ಇದು ಮಾಡಿಕೊಂಡಿದ್ದೆ, ಕುಡ್ತಾ ಗಿಡ್ತಾ ಇಂಥದ್ದು ಎಲ್ಲದರಿಂದ ದೂರ ಇರಬೇಕು ಅನ್ನೋಂಥ ತೀರ್ಮಾನ ಮಾಡಿಕೊಂಡೇ ಇದ್ದಿದ್ದು. ಹೀಗಾಗಿ ಅದು ಆಫೀಸರ್ಸಿಗೆ ಬೇಗ ಗೊತ್ತಾಗುತ್ತೆ ಯಾವುದು ಅತ್ಯಂತ ಗೋಪ್ಯವಾದ ಇಂಪಾರ್ಟೆಂಟ್ ಆದಂಥ ವಿಚಾರ ಇದೆ ಅಂತಂದರೆ ನನಗೆ ಅದು ವಹಿಸ್ತಾ ಇದ್ರು. ಅದು ಅವಾಗ ನನಗೆ ಗೊತ್ತಾಗ್ತಿರಲಿಲ್ಲ ಏನು ನಮಗೆ ಇಂಥವಕ್ಕೆ ಕೆಲಸ ಅಂಟಾಕ್ತಾರೆ, ದುಡ್ಡು ಹೊಡೆಯೋರು ಅವರೆಲ್ಲ ಅಲ್ಲೆಲ್ಲೋ ಬೇರೆ ಕಡೆ ಹೋಗ್ತಾರೆ, ನಮಗೆ ಬರೀ ಇಂಥವೇ ಕೊಡ್ತಾರೆ ಅಂತ ಅಂದ್ಕೊಳ್ಳುವೆ ನಾನು. ಆದರೆ ಆಮೇಲೆ ರಿಟೈರ್ ಆದಮೇಲೆ ನನಗೆ ಗೊತ್ತಾಯಿತು ವೈ ದೇ ಹ್ಯಾವ್ ಚೋಸನ್ ಮೀ ಫಾರ್ ದ್ಯಾಟ್. ನಂಬಿಕಾರ್ಹವಾದ ಮನುಷ್ಯ ಅಂತ ಇರೋದಕ್ಕೂ ಒಂದು ಯೋಗ್ಯತೆ ಬೇಕಾಗುತ್ತೆ. ಹಾಗಾಗಿ ಅದು ನನಗೆ ಸ್ವಂತವಾಗಿ ತುಂಬ ಇದು. ಆಮೇಲೆ ಯಾವುದೇ ರೀತಿಯಾದಂಥ ಆಪಾದನೆಗಳಿಗೆ ಒಳಪಡ್ದ ಹಾಗೆ ನಾನು ಕೆಲಸ ಮಾಡ್ತಾ ಇದ್ದಿದ್ದರಿಂದ ಕೆಲವು ತುಂಬ ಒಳ್ಳೊಳ್ಳೆ ಕೇಸ್ಗಳನ್ನ ಪತ್ತೆ ಮಾಡೋಕ್ಕೂ ಸಾಧ್ಯ ಆಯಿತು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.